Ahorita les volteé por la ventana, oye. A ver, pasaba la tierra. El largo, happy Valentine's Day. Thank you so much. El la foto que se hizo. El la dura linda. El la como dirá. Así que tumba, thanks. Entonces, pelique, teaser lunch ahí tú. Tu lunch ahí. Iba aquí en Orgulo. Till today, André, now. Thank you, Orgulo. Así es, tú tú aquí. Así es, tú tú aquí, response. ಮಾಡಿದ್ದಾರೆ, ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅದೆಲ್ಲ ನಿಮ್ಮಿಂದ ಸಾಧ್ಯ ಅಂತೇಳಿ. ಸೊ ಮೊದಲನೇದಾಗಿ ಯಾರ್ಯಾರು ಮಾತಾಡಕ್ಕೆ ಇಷ್ಟಪಡ್ತಾರೆ ಅವ್ರು ಕೊಡ್ತೀನಿ, ಅವ್ರು ಥ್ಯಾಂಕ್ಸ್ ಹೇಳ್ತೀನಿ, ಆಮೇಲೆ ಏನೇನು ಕೇಳ್ತೀರ ಅವ್ರು ಮಾತಾಡ್ತೀನಿ. ಸೊ ಒನ್ ಸೆಕೆಂಡ್ ಸರ್, ಮಾತಿಗೆ ಮೊದಲು ಧನ್ಯವಾದ. ತುಂಬ ಪ್ರಶಸ್ತವಾದ ಸಂಜೆ, ಮತ್ತು ಕೆಲಸ ಮಾಡ್ತಾ ಮಾಡ್ತಾ ಒಂದು ಮಕ್ಕಳ ಸಂಕೀರ್ಣ ಅಂತ ಹೇಳಿದ್ರೆ ನಾವು ಮಾತಾಡ್ಕೊಂಡಾಗೆ ಮತ್ತೊಂದು ನಾಡಗೀತೆಯನ್ನು ಪ್ರೇರಿಸಬಹುದು. ಈ ಸಿನಿಮಾಕ್ಕಾಗಿ ವಿಶೇಷ ಅವರ ಮೆರವಣಿಗೆ ಮತ್ತು ಕಿಂಗಳಿಗೆ ತುಂಬ ಇಂಪು. ಬಹಳ ಕಾಲ ಗುರುಗು ರೀತಿಯಲ್ಲಿ ಒಂದು ಮತ್ತೊಂದು ನಾಡಗೀತೆಯನ್ನು ನಿರ್ದೇಶಕರು ಕೊಟ್ಟಿದ್ದಾರೆ ಈ ಸಿನಿಮಾ ಮುಖಾಂತರ. ಮತ್ತು ಈ ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಅವಕಾಶ ಮತ್ತು ಪ್ರತಿ ಬಾರಿಯೂ ಜನವರಿಸಿರುವ ಹಾಗೆ ಮಾತಾಡ್ಕೊಳ್ತೇವೆ ನಾವು. ಅಂದರೆ ನಿಜವಾಗಿಯೂ ವಿಶೇಷತಃ ಅನುಭವವಾಗಿದೆ. ನಮ್ಮ ನಟಿಮಣಿಯರಾಗಲಿ ಅಥವಾ ಈಗಷ್ಟೇ ಪದಾರ್ಪಣೆ ಅಂತ ಹೇಳೋದು ಸಾಧ್ಯವಾಗದಿರುವಂತಹ ಈ ಅವರುಗಳಾಗಲಿ, ಜೊತೆಗೆ ಈ ವಿನೋದಕ್ಕಾಗಷ್ಟೇ ಅಂತ ಸೀಮಿತ ಅಂತ ಯೋಚನೆ ಮಾಡಿರುವಂತಹ ಅವರು ಸಹ ಇದಷ್ಟು ಶ್ರಮ ಹಾಕಿದ್ದಾರೆ ಅಂತ ಇಷ್ಟು ದಿನ ಚಿತ್ರೀಕರಣದಲ್ಲಿ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಈ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅದೆಷ್ಟು ಜನರು ಅದನ್ನು ನೋಡಿ ಆನಂದಿಸಿದ್ದಾರೆ ಅನ್ನೋದನ್ನು ಗಮನಿಸಿದ್ದೀರಿ. ಆ ತುಂಬ ಸಹ ತಾವು ಗಮನಿಸ್ಕೊಂಡಿದ್ದೀರಿ. ಆ ಎಲ್ಲ ತುಂಬ ನಮ್ಮೆಲ್ಲರೂ ನಿಜವಾಗಿಯೂ ಆನಂದ ತುಂಬಿ ಡ್ರಾಯಿಂಗ್ ಮಾಡಿದೆ, ಸಂತೋಷವಾಗಿದೆ. ಒಂದು ಕ್ರಿಯಾಶೀಲ ಗುಂಪಷ್ಟೇ ಅಲ್ಲದೆ ಸೃಜನಶೀಲವಾಗಿ ಓದೋಕೆ ಹೇಗೆ ಸಾಧ್ಯ ಅನ್ನೋದನ್ನು ಈ ತಂಡ ಬಾರಿ ಬಾರಿ ಸಾಧ್ಯ ಮಾಡ್ಕೊಳ್ತಾ ಇದೆ. ಮತ್ತೊಮ್ಮೆ ಆಶ್ರಯ ನಿರ್ದೇಶಕರು ಬೇಕೆಂದರೆ ತುಂಬ ಜನ ಕ್ರಿಯಾಶೀಲನ್ನು ನಾವು ನೋಡ್ತೇವೆ. ಅದು ಸೃಜ ಪ್ರತಿ ತುಣುಕನ್ನು ಇಷ್ಟು ಸೃಜನಶೀಲವಾಗಿ ಸೆರೆ ಹಿಡಿಬೋದು ಅನ್ನೋದನ್ನು ಸದಾ ಅದಕ್ಕಾಗಿ ಅವರು ಮನಸ್ಸಿಗುತ್ತಾ ಇರುತ್ತೆ. ಅವ್ರು ವಿರಮಿಸಿದ್ದನ್ನು ನೋಡೇ ಇಲ್ಲ. ಈ ವಿರಮಿಸಿರುವಂಥ ಅವರ ಆ ಸಂಸರ್ಗ, ಆ ಸಂಸ್ಕೃತಿ ನಿರಂತರವಾಗಿ ಸಾಗಲಿ ಅದನ್ನು ಹರಿಸ್ತೀನಿ. ಮತ್ತು ಈಗ ತಂಡ ಅಷ್ಟು ನಮ್ಮ ಗಮನಿಸಿದರೆ ಚಳಿಯಲ್ಲಿ ಸಹ ಉದಕ ಮಂಡಲದ ಚಳಿಯಲ್ಲಿ ಅದೆಷ್ಟು ಕಷ್ಟಪಟ್ಟು ಆಗಿ ಅದನ್ನು ನಡೆಸಿತು. ನಮ್ಮನ್ನು ಚೆನ್ನಾಗಿ ದುಡಿಸ್ಕೊಳ್ಳಾಗಿದೆ, ಅಂದರೆ ದುಡಿಸ್ಕೊಳ್ಳಾಗಿದೆ ಅನ್ನೋ ಅರ್ಥ ನಮ್ಮಿಂದ ಒಳ್ಳೆಯ ಕೆಲಸವನ್ನು ತೆಗೆಯಲಾಗಿದೆ, ಬಹಳ ಒಳ್ಳೆಯ ಕೆಲಸವನ್ನು ಮಾಡಲಾಗಿದೆ. ಈ ಸಿನಿಮಾವನ್ನು ನಾನು ತುಂಬ ಕಾತರದಿಂದ ಕುತೂಹಲದಿಂದ ಗಮನಿಸುತ್ತಿದ್ದೇನೆ. ಕೇವಲ ಒಂದು ಹಾಡಿಗಾಗಿ ಅಷ್ಟೇ ಅಲ್ಲ, ಅವರು ನೆಡೆ ತಿಳಿಸ್ಕೊಂಡ ರೀತಿ, ಜೊತೆಗೆ ಅವ್ರು ಇಟ್ಕೊಂಡು ಬದ್ಧತೆ ಶ್ರದ್ಧೆ, ಅವ್ರು ಮಾಡಿರುವಂಥ ಅವ್ರ ಕಲಾ ಪ್ರಕಾರ ಕಲಾ ಉಳಿದೆ ಎಂದು ಇವ್ರು ಇಟ್ಕೊಂಡ ಶ್ರದ್ಧೆ ಇವರು ಅಭೂತಪೂರ್ವದ್ದು. ಇದನ್ನು ನಾನು ಕೇವಲ ಮುಖಸ್ಥಿತಿಯಾಗಿ ಹೇಳ್ತಕ್ಕಂಥದ್ದಲ್ಲ, ನಾನು ಅನುಭವಿಸಿದ್ದೇನೆ ಅದನ್ನು. ಪ್ರತಿ ಕ್ಷಣವನ್ನು ಆನಂದಿಸಿದ್ದೇನೆ. ಆ ಆನಂದ ಇನ್ನೆಲ್ಲರ ಮುಂದೆ ಹಂಚಿಕೊಂಡು ಹೋದರೆ ಅಪರಾಧವಾಯಿತು ಅನ್ನೋ ಕಾರಣಕ್ಕಾಗಿ ಈ ಮಾತನ್ನು ಹೇಳ್ತಿದ್ದೇನೆ. ಈ ಏಕ್ ಲವ್ಯ ಏಕಲವ್ಯ ನನಗೆ ಸಿಗದಂಥ ಒಳಗೊಂಡ ಶ್ರೇಯ ಪ್ರಯೇಶ ಏನಿದೆ ಅದು ಈ ಸಿನಿಮಾಕ್ಕೆ ಸಿಗ್ತದೆ ಎಂದು ನಾನು ತುಂಬ ಚಿನ್ನ ಹಾಕಿ ಹಾರೈಸಲಿಕ್ಕೆ ನನ್ನ ಮನೆಯಿಂದ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು. ಆ್ಯಂಡ್ ಇಲ್ಲ, ಅವ್ರು ಲಾಸ್ಟ್ ರಚ್ಚು ಲಾಸ್ಟ್ ಮಾತಾಡ್ತಾರೆ ಬಾ. ಎಲ್ಲರಿಗೂ ನಮಸ್ಕಾರ. ನಾನು ವ್ಯಾಲೆಂಟೈನ್ ಡೇ ಅಂತ ಹೇಳುವಂಥದ್ದು ಏನಿಲ್ಲ, ನಮ್ಮ ಪ್ರೀತಿಯೆಲ್ಲ 10 ವರ್ಷ ಆಗೋಯ್ತು, ಮೊದಲು ಈಗ ಪೇರೆಂಟ್ಸ್ ಡೇ ಆಚರಿಸ್ತಿದ್ದೀನಿ. ಆ್ಯಸ್ ಯೂಶ್ವಲ್ ಅಣ್ಣ ಏನು ಹೇಳಿದ್ರು ಅದನ್ನು ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ನಾನು ಕಾಯ್ತಿದ್ದೀನಿ, ಎಲ್ಲರೂ ಕಾಯ್ದಂಗೆ ರಿಲೀಸ್ ಅಲ್ಲಿ ನೋಡು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಪ್ರೇಮಿಗಳ ದಿನಾಚರಣೆ ಶುಭಾಶಯಗಳು. ತುಂಬ ಖುಷಿ ಆಗ್ತದೆ, ಮೊದಲ ಬಾರಿಗೆ ಪ್ರೇಮ್ ಸಾರ್ ಜೊತೆ ಕೆಲಸ ಮಾಡಿದ್ದು. ಮೋಹನ್ ಡೈರೆಕ್ಟರ್ ನಮಗೆ ಅವ್ರಿಗೆ ಏನು ಬೇಕು ನಮಗೆ ತೆಗೆಸ್ತಾರೆ, ನಾವು ಮಾಡಬೇಕಾಗಿಲ್ಲ, ಅವರೇ ತೆಗೆಸ್ತಾರೆ ಅಂತ ಡೈರೆಕ್ಟರ್ ಅವರು. ತುಂಬ ಖುಷಿ ಆಗ್ತದೆ. ಮತ್ತು ಇನ್ನೊಂದು, ರಕ್ಷಿತಾ ಮೇಡಮ್ ಅವರ ಪ್ರೊಡಕ್ಷನಲ್ಲಿ, ಅವ್ರ ಮೊದಲ ಪ್ರೊಡಕ್ಷನಲ್ಲಿ ನಾವು ಕೆಲಸ ಮಾಡಿದ್ದೀವಿ, ಅದು ಕೂಡ ಖುಷಿ. ಏಕಲವ್ಯ ತಂಡಕ್ಕೆ ಒಳ್ಳೆಯದಾಗಲಿ, ದೊಡ್ಡ ಹಿಟ್ ಆಗಲಿ, ನಿಮ್ಮೆಲ್ಲ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವ್ಯಾಲೆಂಟೈನ್ಸ್ ಡೇ ಶುಭಾಶಯಗಳು. ಫಸ್ಟ್ ಟೈಮ್ ನಾನು ಪ್ರೇಮ್ ಸರ್ನ ಮಾತಾಡ್ಸಕ್ ಹೋದಾಗ ಅದು ಫಸ್ಟ್ ಟೈಮ್ ಅಂತಲೇ ಅನಿಸ್ಲಿಲ್ಲ. ತುಂಬ ಕೇಳಿದೆ ನಾನು ಅವ್ರ ಬಗ್ಗೆ, ಆಫೀಸ್ಗೆ ಹೋಗಿ ಅವ್ರನ್ನ ಮೀಟ್ ಮಾಡಿದಾಗ ಇದನ್ನ ಗುರುತಿಸಿ
ಅರ್ಜುನ್ ಅರ್ಜುನ್ ಸೊ ಆ ಸರ್ ಕೆಲಸ ಕೊಟ್ಟಿದ್ದಾರೆ, ನಾನು ಯಾವತ್ತೂ ಅದಕ್ಕೆ ಋಣಿಯಾಗಿರ್ತೀನಿ. ರಕ್ಷಿತಾ ಮಾಡೋಂಗು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಅಭಿ ಬಗ್ಗೆ ಹೇಳೋಂಗೇ ಇಲ್ಲ, ಅಭಿ ಹ್ಯಾಸ್ ಡನ್ ಅನ್ ಅಮೇಝಿಂಗ್ ಜಾಬ್. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಮಹೇಂದ್ರ ಸಿಂಹ ಸರ್ ಮತ್ತು ಪ್ರೇಮ್ ಸರ್ದು ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಸೆಟ್ಟಲ್ಲಿ ಅವ್ರು ಮಾಡೋ ಕೆಲಸ ಇರ್ಬೋದು, ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ, ಅವ್ರ ಹೊಂದಾಣಿಕೆ ಭಾಳ ಚೆನ್ನಾಗಿತ್ತು. ಸೊ ಆಬ್ವಿಯಸ್ಲಿ ತುಂಬ ಚೆನ್ನಾಗಿ ತಂದಿರುತ್ತೆ ಎಲ್ಲ. ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಐ ವಿಶ್ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್, ಮತ್ತು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟ. ಥ್ಯಾಂಕ್ ಯು ಆಲ್. ಎಲ್ರಿಗೂ ನಮಸ್ಕಾರ. ನಾವು ಮಾತಾಡಬೇಕಂತ ಹಿಂದ್ಗಡೆ ಇದ್ರು ದುಡಿ ದುಡಿ ಮುಂದೆ ಕಳಿಸಿದ್ರು. ಇದೇ ಒಂದು ಲೈನ್ ಚೆನ್ನಾಗಿದೆ, ಯಾಕೆ ಹೇಳಿದ್ರೆ ಕಲಾವಿದರನ್ನು ಗುರುತಿಸಿ ಮುಂದೆ ತರುವ ಕೆಲಸವನ್ನು ಮಾಡಿದ್ದಾರೆ. ಮೊದಲು ಇವರಿಗೆ ರಕ್ಷಿತಾ ಮೇಡಮ್ ಅವರಿಗೆ ಜೋರದ ಚಪ್ಪಾಳೆಯನ್ನು ತರಬೇಕು. ಮತ್ತೊಂದೇನು ಹೇಳ್ಬೇಕಂತ ಹೇಳಿದ್ರೆ, ಇವತ್ತಿಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಗಲಿ, ಸಿನಿಮಾಗಲಿ ಬರಬೇಕಾದ್ರೆ ಇಡೀ ತಂಡದ ಪರಿಶ್ರಮ ಇದೆ. ಮತ್ತೊಂದು ಡೈರೆಕ್ಟರ್ ಬಗ್ಗೆ ಹೇಳಲೇಬೇಕು, ಇವನ ಬಗ್ಗೆ ಅವರೇ ಹೇಳ್ತಾರೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ, ಅಷ್ಟು ಚೆನ್ನಾಗಿ ತಿನ್ಸಿದ್ದಾರೆ ಅಂದರೆ ಖುಷಿಯಲ್ಲಿ ತಿನ್ಸಿದ್ದಾರೆ. ನಾವು ಅಷ್ಟೇ ಚೆನ್ನಾಗಿ ಅವ್ರ ಜೊತೆ ಬಾಂಧವ್ಯದಿಂದ ಎಲ್ಲ ಟೀಮ್ ಜೊತೆ ಚೆನ್ನಾಗಿದ್ದು ಚೆನ್ನಾಗಿ ನಮ್ಮ ಹತ್ರ ಕೂಡ ಆ್ಯಕ್ಟ್ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಈ ಅವಕಾಶವನ್ನು ನೀಡಿರುವಂಥ ರಕ್ಷಿತಾ ಮೇಡಮ್ ಹಾಗೆ ಪ್ರೇಮ್ ಸರ್ ಹಾಗೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಏಕ್ ಲವ್ಯ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಮ್ದೇನಿಲ್ಲ, ಎಲ್ಲ ಪ್ರೇಮ್ ಸರ್ ಆಶೀರ್ವಾದದಿಂದ, ಪ್ರೇಮ್ ಸರ್ ಸಪೋರ್ಟಿಂದ ಇಷ್ಟು ಚೆನ್ನಾಗಿ ಬಂದಿದೆ. ನಮಗೆ ಒಂದೊಳ್ಳೆ ಅವಕಾಶ ಕೊಟ್ಟಾಗೆ ರಕ್ಷಿತಾ ಮೇಡಮ್ಗೆ, ಪ್ರೇಮ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಎಲ್ರಿಗೂ ನಮಸ್ಕಾರ. ನಿಖಿಲ್ ಅಂತ. ಫಸ್ಟ್ ಆಫ್ ಆಲ್ ಪ್ರೇಮ್ ಸರ್ಗೆ ಮತ್ತು ರಕ್ಷಿತಾ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಎಲೆ ಮರಿಕಾಯಿ ಅಂತ ಎಲ್ಲೋ ಇದೆ, ಕರ್ಕೊಂಡ್ಬಂದು ಗುರುತಿಸಿದ್ದಾರೆ ಸರ್, ತುಂಬ ಥ್ಯಾಂಕ್ಸ್ ಮೇಡಮ್, ತುಂಬ ಥ್ಯಾಂಕ್ಸ್. ಪಿಕ್ಚರಲ್ಲಿ ಸರ್ ಹೇಳುವ ಇಲ್ಲ, ನನ್ನ ಹೆಸರು ನಿಖಿಲ್ ಅಂತ. ನಾನು ಪಿಕಪ್ ಮಾಡ್ತಾ ಇದ್ದೆ. ಸೊ ಸರ್ ಆಫೀಸಿಗೆ ಕಳಿಸ್ಬಿಟ್ಟು ವಾಪಸ್ ಹೇಳಿ ಕೊಟ್ಟರು ಮಾಡಿ ಸಿನಿಮಾ ಅಂತ. ಸೊ ನನಗೆ ಏನಂತ ಏನೂ ಗೊತ್ತಿಲ್ಲ, ಕ್ಯಾಮ್ರಾನ ಹೇಗೆ ಫೇಸ್ ಮಾಡ್ಬೇಕಂತ ಗೊತ್ತಿಲ್ಲ. ಟೋಟಲಿ ಝೀರೋ ಅಂತಲೇ ಹೇಳ್ಬೋದು. ಕರ್ಕೊಂಡ್ಬಂದು ನೀಟಾಗಿ ಧೈರ್ಯ ಕೊಟ್ಟು ನನಗೆ ಮಾಡಿ ಮಾಡ್ತಾ ಎದುರು ಬೇಡ ಅಂತ ಹೇಳಿ ಒಂದು ಟೇಕ್ ಆಗಲಿ ಎರಡು ಟೇಕ್ ಆಗಲಿ ಅಂತ. ಸೊ ಎಷ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಈ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಮಾಡಿರೋ ಶ್ರಮ ಪ್ರತಿಯೊಂದು ಶ್ರಮ ನೋಡಿದ್ದೀನಿ. ಎಲ್ಲ ಅಸೋಸಿಯೇಟ್ ಅವರಿಗೆ, ಟೀಮ್ ಪ್ರೊಡಕ್ಷನ್ ಟೀಮ್ ಅವರಿಗೆ, ರಕ್ಷಿತಾ ಮಾಡಿ ಕೊಡ್ತೀನಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸ್ಕೂಲಲ್ಲಿ ಮತ್ತು ಹೈಸ್ಕೂಲಲ್ಲಿ ಸ್ಟೇಜ್ ಹತ್ತಿದ್ದೆ. ಸಿನಿಮಾ ಇದು ನನ್ನ ಡೆಬ್ಯೂ ಸಿನಿಮಾ, ಇಷ್ಟು ದೊಡ್ಡ ಬ್ಯಾನರಲ್ಲಿ ನಾನು ಫಸ್ಟ್ ಆ್ಯಕ್ಟ್ ಮಾಡ್ತಾ ಇರೋದು. ಸೊ ತುಂಬ ಏನೇ ಕಷ್ಟಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ, ನಾನು ಅಂಕಿತ್ ನಾಯಕ್. ಈ ಸಿನಿಮಾ ನಾವು ಸಣ್ಣ ಪಾತ್ರ ಮಾಡಿದ್ವಿ, ಬಟ್ ಐ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೊಡಕ್ಷನ್. ಥ್ಯಾಂಕ್ ಯು ಟು ಪ್ರೇಮ್ ಸರ್ ಆ್ಯಂಡ್ ರಕ್ಷಿತಾ ಮ್ಯಾಮ್. ಆ್ಯಂಡ್ ನನ್ನ ಫಸ್ಟ್ ಸಿನಿಮಾ ಇದು, ಆ್ಯಂಡ್ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿರೋದು. ಸೊ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ವಿಜಯ್ ಸರ್ ಆ್ಯಂಡ್ ಸ್ಕ್ರಿಪ್ಟ್ ರೈಟರ್ ವಿಜಯ್ ಸರ್, ದೇ ರಿಯಲಿ ಸಪೋರ್ಟೆಡ್ ಮೀ ಆ್ಯಂಡ್ ಹೆಲ್ಪ್ ಮೀ ಟು ಲರ್ನ್ ಆ್ಯಂಡ್ ಡೂ ದಿಸ್ ಪ್ಲೇ ದಿಸ್ ರೋಲ್. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಎರಡನೇದಾಗಿ ನಾನು ಈ ಫೋಟೋಶೂಟ್ ಮಾಡೋಕ್ಕಿಂತ ಈ ಸಿನಿಮಾ ಹೋಗ್ತೀವಿ. ವಿಜಯ್ ಫೋಟೋಶೂಟ್ ಆ ಸಮಯದಲ್ಲಿ ಮಾನೇಂದ್ರ ಪಿಕ್ಚರ್ ತೋರ್ಸಕ್ಕೆ ಹೋಗ್ಬೇಕಾದ್ರೆ ಏನು ಕೇಳೋದು ಮಾಡ್ತೀರಂದ್ರೆ ಸರ್ ನೀವು ಒಪ್ಪಿಂಡ್ರೆ ಮಾಡ್ತೀನಿ ಸರ್, ಅಂದರೆ ಅಂಥ ದುಡ್ಡು ಅನುಭವ ಇಲ್ಲ, ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡ್ಬೋದು. ಸೊ ಅದು ಆದ ನಂತರ ಜರ್ನಿ ಪ್ರತಿ ನಿಮಿಷಗಳು ನನ್ನನ್ನು ಕಾನ್ಫಿಡೆನ್ಸ್ ಇಟ್ಟುಕೊಂಡು ಕೇಳಿದ್ರೆ ತುಂಬ ಒಳ್ಳೆ ಸಹಕಾರ ಕೊಟ್ಟು ನನ್ನ ಸಲಹೆ ಕಂಡು ಸಣ್ಣದ ಏನೇ ಇರಲಿಲ್ಲ. ಮತ್ತು ಜೊತೆ ನೀವು ಏನು ಶೂಟ್ ಮಾಡಬೇಕಾದ್ರೆ ಏನು ಎಕ್ವಿಪ್ಮೆಂಟ್ಸ್ ಬೇಕು, ಯಾವ ಸಮಯದಲ್ಲಿ ಮಾಡಬೇಕು. ಊಟಿಯಲ್ಲಿ 5:00 ಫಸ್ಟ್ ಶಾರ್ಟ್ ಇರ್ತಾ ಇದ್ವಿ, ಗ್ರಹಣದ ದಿನಾನು ಬಿಟ್ಟಿಲ್ಲ ನಾವು, ಬೆಳಗಿನ ಜಾವ 5:00 ವಿ ಸ್ಟಾರ್ಟ್ ಇರ್ತಾ ಇದ್ದೆ. ಆ ಮಟ್ಟ ಡೆಡಿಕೇಶನ್ ಡೈರೆಕ್ಟರ್ ಎಲ್ಲರಿಗಿಂತ ಮುಂಚೆ ಅವಳಿಟ್ಟ ದಟ್ ಇಸ್
ನಾನು ಅವರಿಂದ ಅದನ್ನು ಈ ಸಿನಿಮಾದಲ್ಲಿ ಕಲಿತಂಥದ್ದೊಂದು ನಿಜ ತಿಳಿಸಿಕೊಂಡು. ಆ್ಯಂಡ್ ಅಫ್ಕೋರ್ಸ್ ಆ್ಯಸ್ ಯು ಸಾ ರಕ್ಷಿತಾ ಮ್ಯಾಡಮ್ ಅವರು ಅಕ್ಕಡೆ ಬೇಕು ಏನು ಕೊಡ್ತಾರೆ ದಟ್ ಇಟ್ಸ್ ಗಿವ್ಸ್ ಮೋಟಿವೇಶನ್ ಅಂತ ಒಂದು ಕೇಳಿದ್ರು. ಆ್ಯಂಡ್ ಯುವರ್ ಪ್ರಾಣ ಆ್ಯಂಡ್ ಯುವರ್ ಟ್ಯಾಲೆಂಟ್ಸ್ ಅವರಿಬ್ಬರು ನಾನು ಕ್ಯಾಮ್ರಾದಲ್ಲಿ ನೋಡ್ಬೇಕಾದ್ರೆ ಸೂಪರ್ ಒಂದು ನಿಜವಾಗ್ಲೂ ಅನಿಸ್ತಿಲ್ಲ ಆ ಮಟ್ಟಿಗೆ ಪರ್ಫಾರ್ಮ್ ಮಾಡಿದ್ದಾರೆ ಅದು ಬೆಸ್ಟಿದೆ. ಆ್ಯಂಡ್ ಅಫ್ಕೋರ್ಸ್ ಲಾಸ್ಟ್ ಬಟ್ ಲೀಸ್ ಖಚಿತ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್ ಸರ್ ಆ್ಯಂಡ್ ಐ ಸ್ಟಾರ್ಟೆಡ್ ಐ ಮೀನ್ ಸಾರಿ ಶಿ ಗೇವ್ ಟು ಮೀ ಪೋರ್ಟ್ಫೋಲಿಯೋ ಲಾಂಗ್ ಟೈಮ್ ಬ್ಯಾಕ್ ಆಗ್ಲೂ ನಾನು ಹೇಳಿದ್ದೆ ನಿಮ್ಗೆ ಯಾಕೆ ಮಾ ಪೋರ್ಟ್ಫೋಲಿಯೋ ಇವ್ರಿಗೆ ಹೋಗಿ ಅವ್ರು ತೆಗಿಲ್ಲ ಒಂದು ವಾರಕ್ಕೆ ಫೋನ್ ಮಾಡಿದ್ರು ಸರ್ ನಂಗೆ ಕೊಡ್ತದೆ ಸಿನಿಮಾ ಸಿಕ್ಕಿದ್ದೆ ಅಂತಿಂದ ಅವ್ರಿಗೆ ಬಂದಿದೆ ಈ ಸಿನಿಮಾದ ತುಂಬ ಒಳ್ಳೆ ಅಭಿನಯ ಮಾಡಿದ್ದಾರೆ ಆ್ಯಂಡ್ ಸೀನ್. So thank you very much Smriti and thank you very much to everybody and team direction team associates and non-associates everybody much chanaga visuals cinema thank you very much for watching thank you.